ಮಳೆರಾಯ ಎಂಟ್ರಿ ಕೊಟ್ಟರು, ನೀರಿಗಾಗಿ ಜನರ ಪರದಾಟ ಮಾತ್ರ ತಪ್ಪು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಹನಿ ನೀರಿಗೂ ಪರದಾಡೋ ಪರಿಸ್ಥಿತಿ. ತೀವ್ರ ಬರದಿಂದ ಸ್ಥಗಿತಗೊಂಡಿದೆ ಎಲ್ಲಾ ಬೋರ್ವೆಲ್ಗಳು. ಒಂದು ಬಿಂದಿಗೆ ನೀರಿಗಾಗಿ 2 ಕಿಲೋಮೀಟರ್ ನಡೆದು ಹೋಗಬೇಕಾದಂತಹ ಸ್ಥಿತಿ ಇದೆ. ಬೆಳಗಾವಿಯ ಬಡಾಲ ಅಂಕಲಗಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ನಡ್ಕೊಂಡು ಹೋಗಿ ನೀರು ತರ್ತಾ ಇದ್ದಾರೆ ಅಂಕಲಗಿ ಗ್ರಾಮಸ್ಥರು. ಒಂದು ಬಿಂದಿಗೆ ನೀರು ತರೋದಕ್ಕೆ 2 ಕಿಲೋಮೀಟರ್ ನಡಿಬೇಕು ಅಂತಹ ಪರಿಸ್ಥಿತಿ ಇದೆ. ಜಲಜೀವನ್ ಮಿಷನ್ ಯೋಜನೆ ಚಾಲನೆ ಸಿಕ್ಕಿಲ್ಲ, ನೀರಿಗಾಗಿ ಪರದಾಡ್ತಾ ಇದ್ದಾರೆ ಅಲ್ಲಿನ ಜನ. ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿದ್ದ ಗ್ರಾಮ ಪಂಚಾಯಿತಿ ಕೂಡ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕಳೆದ 3 ತಿಂಗಳಿಂದ ನೀರಿನ ಸಮಸ್ಯೆ ಇದ್ದು ಅದನ್ನ ಅಧಿಕಾರಿಗಳು ಇದುವರೆಗೂ ಬಗೆಹರಿಸಿಲ್ಲ. ರಾಜ್ಯದ ಹಲವು ಕಡೆ ಮಳೆ ಅಬ್ಬರಿಸ್ತಾ ಇದೆ, ಬೆಳಗಾವಿಯಲ್ಲೂ ಕೂಡ ಮಳೆ ಸುರಿದಿದೆ. ಆದ್ರೆ ನೀರಿಗಾಗಿ ಜನರು ಪರದಾಡೋದು ಮಾತ್ರ ಇನ್ನೂ ತಪ್ಪಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಷೇತ್ರ ಇದು, ಹನಿ ನೀರಿಗೂ ಜನ ಒದ್ದಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಂದಿಲ್ಲ, ಈ ಬಾರಿ ನೀರಿಗೋಸ್ಕರ ಬಹಳ ಸಮಸ್ಯೆ ಆಗಿದೆ. ಒಂದು ಬಿಂದಿಗೆ ನೀರು ತರೋದಕ್ಕೆ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಆ ಭಾಗದ ಜನರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.